ಮಕ್ಕಳ ದಿನಾಚರಣೆಯಂದೇ ಬಸರೀಕಟ್ಟೆ ಶಾಲೆಗೆ ಬಂತು ಅಪರೂಪದ ಅತಿಥಿ. ಆ ಅತಿಥಿಗೆ ಬೆಳಗ್ಗೆ ಇವತ್ತು ಬುಧವಾರ ಮಕ್ಕಳ ದಿನಾಚರಣೆ ಅಂತ ಗೊತ್ತು. ಕೂಡ್ಲೆ ಅವರು ಕಾಡಿನಿಂದ ನಾಡಿಗೆ ಪ್ರಯಾಣ ಬೆಳೆಸ್ಬಿಟ್ರು. ನಾಡಿಗೆ ಬಂದವರೇ ಡೈರೆಕ್ಟ್ ಆಗಿ ಸ್ಕೂಲ್ನ ಆಟದ ಮೈದಾನ ಹತ್ರ ನಡೀತಾ ಇದ್ದ ಕಾರ್ಯಕ್ರಮದಲ್ಲಿ ಹಾಜರಾಗ್ಬಿಟ್ರು. ಆದ್ರೆ ಕರೆಯದ ಬಂದ ಈ ಅತಿಥಿಯನ್ನ ನೋಡಿ ಶಾಲಾ ಸಿಬ್ಬಂದಿ ಮಕ್ಕಳಿಗೆ ಆಶ್ಚರ್ಯ ಆಯ್ತು. ಯಾರು ಆ ಅತಿಥಿ, ಅವರು ಈ ಗ್ರಾಮಕ್ಕೆ ಬಂದ ಮೇಲೆ ಏನಾಯ್ತು, ಪ್ರತಿಯೊಂದು ಹೇಳ್ತೀನಿ ಕೇಳಿ. ಮಕ್ಕಳ ದಿನಾಚರಣೆ ಪ್ರಯುಕ್ತ ಕಾಡಿನಿಂದ ನಾಡಿಗೆ ಹೊಸ ಅತಿಥಿಯೊಬ್ರು ಕೊಪ್ಪ ತಾಲೂಕಿನ ಬಸರೀಕಟ್ಟೆ ಗ್ರಾಮಕ್ಕೆ ಬಂದಿದ್ದಾರೆ. ಆ ಅತಿಥಿ ಯಾರು ಅಂತೀರಾ? ಅವರು ಬೇರೆ ಯಾರು ಅಲ್ಲ, ಕಾಡ್ಕೋಣ. ಹೌದು, ಶ್ರೀ ಸದ್ಗುರು ಶಾಲೆಯ ಆಟದ ಮೈದಾನದಲ್ಲಿ ಇವತ್ತು ಮಕ್ಕಳ ದಿನಾಚರಣೆ ಪ್ರಯುಕ್ತ ಕಾರ್ಯಕ್ರಮ ನಡೀತಿತ್ತು. ಕಾರ್ಯಕ್ರಮ ನಡೀತಾ ಇದ್ದ ಸ್ಥಳಕ್ಕೆ ತಕ್ಷಣ ಎಂಟ್ರಿ ಕೊಟ್ಟ ಕಾಡ್ಕೋಣವನ್ನ ಕಂಡ ಶಿಕ್ಷಕರಿಗೆ ಹಾಗೆ ಮಕ್ಕಳಿಗೆ ಸ್ವಲ್ಪ ಅಚ್ಚರಿ ಹಾಗೆ ಭಯ ಆಯ್ತು. ನಂತರ ಮಕ್ಕಳು ಹಿರಿಯರ ಜೊತೆಗೂಡಿ ಕಾಡ್ಕೋಣವನ್ನ ಓಡಿಸೋ ಪ್ರಯತ್ನ ಮಾಡಿದ್ದಾರೆ. ಆದ್ರೆ ಅದು ಹೋಗದೆ ಮತ್ತೆ ಬಂದು ಅಲ್ಲೇ ನಿಂತಿತ್ತು. ಒಟ್ಟಿನಲ್ಲಿ ಕಾಡ್ಕೋಣ ಓಡಿಸೋಕ್ ಹೋದ ಮಕ್ಕಳು ಅದರಿಂದ ಸಾಕಷ್ಟು ಮನರಂಜನೆ ಅಂತೂ ಪಡ್ಕೊಂಡ್ರು. ಅಂದ ಹಾಗೆ ಮಕ್ಕಳ ದಿನಾಚರಣೆಯಂದೇ ಕಾಡ್ಕೋಣ ಬಂದದ್ದು, ಮಕ್ಕಳು ಓಡಿಸೋಕ್ ಹೋಗಿ ಎಂಜಾಯ್ ಮಾಡಿದ್ದು ಎಲ್ಲಾನು ಸ್ಪೆಷಲ್ ಆಗಿತ್ತು. ಅಡ್ಡ ಹೋಗ್ಲಿ ಅಂತ ಹೋಗ್ಲಿ.